ಪಿಣ್ಯದಾಸರಹಳ್ಳಿ ನಮ್ಮ ದೇಶದ ಜನರಿಗೆ ದೇಶದ ಉತ್ಪನ್ನವನ್ನು ಪರೀಕ್ಷಿಸುವ ನಿಟ್ಟಿನಲ್ಲಿ ಈ ಸ್ವದೇಶದ ಮೇಳವನ್ನು ಜನವರಿ ದಿನಾಂಕ 4-8-2023 ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದ ಬಾಗಲಗುಂಟೆ ವ್ಯಾಪ್ತಿಗೆ ಬರುವ ಎಂಇಐ ಆಟದ ಮೈದಾನದಲ್ಲಿ ಕ್ಷತ್ರಿಯ ಸಂಘಟನಾಕಾರರಾದಂತಹ ಸ್ವದೇಶಿ ಜಾಗರಣ ಮಂಚ ಜಗದೀಶ್ ಕೆ ಹೇಳಿದರು. ಇನ್ನು ಈ ಸ್ವದೇಶಿ ಮೇಳ ಉದ್ಘಾಟನೆಯಲ್ಲಿ ರಾಜ್ಯ ಸರ್ಕಾರದ ಗೌರವಾನ್ವಿತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರು ಉದ್ಘಾಟಿಸಲಿದ್ದಾರೆ. ಆದಿಚುಂಚನಗಿರಿಯ ಮಹಾಸಂಸ್ಥಾನ ಪೀಠಾಧ್ಯಕ್ಷ ಪರಮಪೂಜ್ಯ ಶ್ರೀ ನಿರ್ಮಲಾನಂದನಾಥ ಮಹಾಸ್ವಾಮಿಗಳು ಸಾನ್ನಿಧ್ಯ ವಹಿಸಲಿದ್ದು ಮಾಜಿ ಸಿಎಂ ಡಿವಿ ಸದಾನಂದಗೌಡ ಅಧ್ಯಕ್ಷತೆ ವಹಿಸಲಿದ್ದು ಎಂದು ಅವರು ಮಾತನಾಡಿದ್ದಾರೆ. 5 ದಿನಗಳ ಸ್ವದೇಶಿ ಮೇಳದಲ್ಲಿ ವಿವಿಧ ರೀತಿಯ ಉಪನ್ಯಾಸ, ಸಾಂಸ್ಕೃತಿಕ ತರಬೇತಿ ಶಿಬಿರ, ಸ್ಪರ್ಧೆಗಳು ನಡೆಯುವುದು, ಜೊತೆಗೆ ಸುಮಾರು 270 ಮಾರಾಟ ಮಳಿಗೆಗಳ ಮೂಲಕ ಉತ್ಪಾದಕರು ತಮ್ಮ ವಿಭಿನ್ನ ಉತ್ಪನ್ನಗಳನ್ನು ಮಾರಾಟ ಮಾಡಲಿದ್ದಾರೆ. 300,000 ಸಾರ್ವಜನಿಕರು ಪಾಲ್ಗೊಂಡಿದ್ದಾರೆ ಎಂದು ಮೇಳ ಸಂಯೋಜಕರಾದಂತಹ ವಸಂತ ಮೂರ್ತಿ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಮೇಳದಲ್ಲಿ ಈಗಾಗಲೇ ರೈತರೊಂದಿಗೆ ಸಂವಾದ, ಕುಟುಂಬ ಪ್ರಬೋಧನ, ಸೌಭಾಗ್ಯವತಿ ಉಡುಗೊರೆ, ವಂದೇ ಮಾತರಂ ನೃತ್ಯ ರೂಪಕ ಮತ್ತು ಮಹಿಳೆಯರಿಗಾಗಿ ರಂಗೋಲಿ ಸ್ಪರ್ಧೆ, ಒಟ್ಟಿನಲ್ಲಿ ನಿತ್ಯ ಜೀವನದಲ್ಲಿ ಸ್ವದೇಶಿ ವಸ್ತುಗಳನ್ನು ಬಳಸುವ ವಿಶ್ವಾಸ ಪ್ರತಿಯೊಬ್ಬ ಭಾರತೀಯರ ಜವಾಬ್ದಾರಿಯಾಗಿದೆ ಎಂದು ಮೇಳ ಸಂಘಟಕ ಭಾರತ ಸೌಂದರ್ಯ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ್ದಾರೆ. 1991 ಇವತ್ತು ನಮ್ಗೆ ಗೊತ್ತಾಗ್ತಿದೆ ಸ್ವದೇಶಿ ಎಷ್ಟು ಮಹತ್ವದ್ದು. ಇವತ್ತು ಕೇಂದ್ರ ಸರ್ಕಾರ ಆತ್ಮನಿರ್ಭರ ಹೇಳ್ತಾ ಇದೆ, ಸ್ವದೇಶಿ ಮಂಚು 31 ಹೇಳಿದೆ ನಾನು. ಜಾಗತೀಕರಣ ಬೇಕು ನಮಗೆ, ಆದರೆ ಬ್ಲೈಂಡ್ ಗ್ಲೋಬಲೈಸೇಷನ್ ಬೇಡ. ಮನೆಗೆ ಗಾಳಿ ಬರಬೇಕು, ಕಿಟಕಿ ಇಡಬೇಕು, ಗೋಡೆ ತೆಗಿಬಾರ್ದು. ಈ ದೃಷ್ಟಿಯಿಂದ 2 ಪ್ರಮುಖ ಕೆಲಸ ನಾವು ಮಾಡ್ತಾ ಇದ್ದೇವೆ ಕಳೆದ 31 ವರ್ಷದಲ್ಲಿ. ಒಂದು ಸ್ವದೇಶಿ ಭಾವ ಜಾಗರಣ. ಜನರಲ್ಲಿ ನಮ್ಮ ದೇಶದ ಬಗ್ಗೆ, ನಮ್ಮ ಸಂಸ್ಕೃತಿ, ನಮ್ಮ ಮೌಲ್ಯಗಳು, ನಮ್ಮ ಆರ್ಥಿಕ ಸ್ವಾತಂತ್ರ್ಯ ಬಗ್ಗೆ ಜನಜಾಗೃತಿ, ಭಾವ ಜಾಗರಣ. ಎರಡನೇದು ವಿದೇಶಿ ಅಪಾಯಗಳ ಬಗ್ಗೆ ಜನಜಾಗೃತಿ ಮೂಡಿಸೋ ಕೆಲಸ ಮಾಡ್ತಾ ಇದ್ದೇವೆ. ದೊಡ್ಡ ಪ್ರಮಾಣದ ಹೋರಾಟ, ಉದಾಹರಣೆಗೆ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಇದೆ, ಅದರ ಹೋರಾಟ ಸ್ವದೇಶಿ ಅಂತ ಮಾಡಿದ್ದು ಸಕ್ಸ್ ಆಗಿಲ್ಲ. ಅದು ನಮ್ಮ ಪ್ರಯತ್ನ ಅದರಲ್ಲಿ, ಯಾಕೆಂದರೆ ನಮ್ಮ ಸಣ್ಣ ವ್ಯಾಪಾರ ಯಾರಿದೆ ದೇಶದಲ್ಲಿ, 1.5 ಕೋಟಿ ಸಣ್ಣ ವ್ಯಾಪಾರ ಭಾರತದಲ್ಲಿದೆ, 1.5 ಕೋಟಿ ನೋಂದಾಯಿತು. ದೊಡ್ಡ ದೊಡ್ಡ ಮಾಲ್ಗಳು ಅಥವಾ ವಿದೇಶಿ ಕಂಪನಿ ಮಡ್ತಿದ್ದಾಗೆ ನಮ್ಮ ದೇಶದ ಸಣ್ಣ ವ್ಯಾಪಾರಸ್ಥ ಮನೆಗೆ ಹೋಗಬೇಕಾಗುತ್ತೆ. ಈ ದೃಷ್ಟಿಯಿಂದ ಅನೇಕ ಹೋರಾಟ, ಕುಲಾಂತರಿ ಆಹಾರ ದೇಶಕ್ಕೆ ಬರಬಾರದು. ಮಿಂಚುಗಳು ಜೀನುಕೊಂಡೆ ಬದನೆ ಹಾಕ್ತದೆ, ಅದು ಸಸ್ಯಹಾರಿ ಮಾಂಸಾಹಾರಿಯ. ನಾವು ಇದರಿಂದ ದೊಡ್ಡ ಹೋರಾಟ ಮಾಡಿದ್ದೇವೆ. ಈ ದೃಷ್ಟಿಯಿಂದ ಅನೇಕ ರೀತಿಯ ಹೋರಾಟ ಸ್ವದೇಶ ಮಾಡಿದೆ ಕಳೆದ 30 ವರ್ಷದಲ್ಲಿ. ಸೊ ಜನರಿಗೆ ಕಣ್ಣಿಗೆ ಕಾಣುವ ಬದಲಾವಣೆ ದೃಷ್ಟಿಯಿಂದ ನಾವು ಮಾಡಿದ ಸ್ವದೇಶಿ ಮೇಳ 2 ಪ್ರಮುಖ ಉದ್ದೇಶ ಇದೆ ಅದರಲ್ಲಿ. ಒಂದು, ನಮ್ಮ ದೇಶದ ಜನರಿಗೆ ನಮ್ಮ ದೇಶ ವಸ್ತುಗಳ ಪರಿಚಯ ಮುಖ್ಯವಾಗಿ, ಯಾವುದು ಸ್ವದೇಶಿ ಯಾವುದು ವಿದೇಶಿ. ಎರಡನೇದು, ನಮ್ಮ ಉತ್ಪಾದಕ ಮಾರುಕಟ್ಟೆ ಇಲ್ಲ, ನಮ್ಗೆ ಗೊತ್ತಾಗತ್ತೆ ನೋಡಿ. ನಮ್ಮ ದೇಶದ ರೈತರು ರೋಡಲ್ಲಿ ತರಕಾರಿ ಮಾರಾಟ ಮಾಡ್ತಾರೆ, ಕಂಪನಿಗಳು ಚಪ್ಪಲಿಯನ್ನು ಶೋಕೇಸಲ್ಲಿಟ್ಟಿದೆ, ಇದು ಸ್ಥಿತಿಯಾಗಿದೆ ನಮ್ಮ ದೇಶದಲ್ಲಿ. ಅಂದರೆ ಮಾರುಕಟ್ಟೆ ವ್ಯವಸ್ಥೆ ಮಾಡಬೇಕು. ಸೊ ನಮ್ಮ ದೇಶ ಎಲ್ಲ ಉತ್ಪಾದಕರಿಗೆ ಸುಮಾರು 300 ಸ್ವದೇಶಿ ಮಳಿಗೆ ಬರುತ್ತೆ, ಇದರಲ್ಲಿ 300 ಬರುತ್ತೆ. ಅವರೆಲ್ಲರೂ ಮಾರುಕಟ್ಟೆ ಒದಗಿಸೋ ಪ್ರಯತ್ನ, ಎಲ್ಲವೂ ಸ್ವದೇಶಿ ಬ್ರ್ಯಾಂಡ್, ಯಾವ ಬೇಕು ಜನ ತಗೊಳ್ತಾರೆ. ಈ ದೃಷ್ಟಿಯಿಂದ ಸ್ವದೇಶಿ ಮೇಳ ಅನ್ನೋದು ಬಹಳ ದೊಡ್ಡ ಒಂದು ಸಣ್ಣ ಉತ್ಪಾದಕರಿಗೆ ಮಾರುಕಟ್ಟೆ ಒದಗಿಸೋ ಪ್ರಯತ್ನ. ಈ ದೃಷ್ಟಿಯಿಂದ ಭಾಳ ಕಮ್ಮಿ ಬೆಲೆ ಇಟ್ಟಿದ್ದೆ ನಾವು, ನಿಮ್ಗೆ ಗೊತ್ತಿರಬೇಕು, ಕೇವಲ 5,000 ರೂಪಾಯಿ ಇಟ್ಟಿದ್ದೆ ನಾವು 5 ದಿವಸಕ್ಕೆ. ಸಾರ್ವಜನಿಕ ಉಚಿತ ಪ್ರವೇಶ ಇಟ್ಟಿದ್ದೆ ನಾವು. ಈ ದೃಷ್ಟಿಯಿಂದ ನಮ್ಮ ವಿಚಾರಗಳು, ನಮ್ಮ ಆಚಾರಗಳು, ನಮ್ಮ ಮೌಲ್ಯಗಳ ಕುರಿತಂತಿರುವಂಥ ಬಹಳ ದೊಡ್ಡ ಮೇಳ ಇದೆ ದೇಶದಲ್ಲಿ. 100+ ಮೇಳ ಇದೆ ಕರ್ನಾಟಕ. ಸುಮಾರು 24 ಸ್ವದೇಶಿ ಮೇಳ ಮಾಡಿದೆ ನಾವು ಕಳೆದ ವರ್ಷ. ನಾವು ಜಯನಗರದಲ್ಲಿ ಮಾಡಿದ ಸುಮಾರು 2,50,000 ಬಂದಿತ್ತು, 5 ಕೋಟಿ ವ್ಯಾಪಾರ ಆಗಿತ್ತು ಕಳೆದ ವರ್ಷ. ನಮ್ಗೆ ಅದೇ ನಿರೀಕ್ಷೆ ಇಲ್ಲಿದೆ, ಸುಮಾರು 3,00,000 ಬರೋ ನಿರೀಕ್ಷೆ ಇದೆ. ಈ ದೃಷ್ಟಿಯಿಂದ ಮೇಳ ಒಂದು ಸ್ವದೇಶಿ ಹಬ್ಬ ರೀತಿಯಲ್ಲಿ ಆಗೋದಿದೆ. ಈ ಮೇಳದ ಒಟ್ಟು ಕಾರ್ಯಕ್ರಮ ಕುರಿತಂತೆ ವಸಂತ ಮೂರ್ತಿ ತಿಳಿಸ್ಕೊಡುತ್ತೆ. ಕೊನೆಯಲ್ಲಿ ಪ್ರಶ್ನೆ ಅಂತ ಕೇಳಿದ್ದೀನಿ. ಬ್ಯೂರೋ ರಿಪೋರ್ಟ್, ಅಯ್ಯನ್ನ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. N. Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 94826333.